ಎಲ್ಲ ನನ್ನ ಗೆಳೆಯಗಳೇ ತಿರುಗು ನಮಸ್ಕಾರಗಳು. ಈ ಒಂದು ಸೆಷನ್ ಅನ್ನು ಪ್ರಾರಂಭಿಸೋಕೆ ಮೊದಲನೇ ಕಾರಣ ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರ ಬಗ್ಗೆ 21ನೇ ಶತಮಾನದ ಮಕ್ಕಳಿಗೆ ತುಂಬ ಜನಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರು, ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು, ತುಂಬ ಎಷ್ಟು ಬಲಿದಾನಗಳು ಆಯಿತು, ಎಷ್ಟು ಸಾವು ನೋವುಗಳು ಸಂಭವಿಸು, ಯಾರ್ಯಾರ ತ್ಯಾಗದಿಂದ ನಾವು ಇಷ್ಟು ಈ ಒಂದು ದಿನ ಇಷ್ಟು ಸಂತೋಷವಾಗಿದ್ದೀವಿ ಅಂದರೆ ಸ್ವಾತಂತ್ರ್ಯವಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣರಾದಂಥವ್ರು ಯಾರು, ಏನು ಅವ್ರ ಬಗ್ಗೆ, ಅವರು ಎಲ್ಲಿದ್ದರು, ಯಾವ ಊರು ಅಂತ ಯಾರಿಗೂ ಗೊತ್ತಿಲ್ಲ ಈಗಿನ ಯುವ ಪೀಳಿಗೆಗೆ. ಸೊ ಅದಕ್ಕಾಗಿಯೇ ಸೆಷನ್ನ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಮರ್ಪಿಸ್ತಿದ್ದೀನಿ. ಮೊದಲನೆಯ ಸ್ವಾತಂತ್ರ್ಯ ಹೋರಾಟಗಾರನಾಗಿ ನಾನು ಆಯ್ಕೆ ಮಾಡಿಕೊಂಡಿರುವ ವ್ಯಕ್ತಿ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಪಾಯನೇ ಮಂಗಲ್ ಪಾಂಡೆ. ಅವರ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ಮಂಗಲ್ ಪಾಂಡೆ ಮಹಾನ್ ಭಾರತೀಯ ಸ್ವಾತಂತ್ರ್ಯ ಯೋಧರೆಂದು ಚಿರಸ್ಮರಣೀಯರಾದ ಮಂಗಲ್ ಪಾಂಡೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಯೋಧರೆಂದು ಪ್ರಸಿದ್ಧರಾದ ಮಂಗಲ್ ಪಾಂಡೆ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯ ನಾಗವಹಳ್ಳಿಯಲ್ಲಿ ಹಿಂದೂ ಧರ್ಮದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ 19ನೇ ಜುಲೈ 1827 ಜನಿಸಿದರು. ಅವರ ತಂದೆ ದಿವಾಕರ್ ಅವರು ಕೃಷಿಕ. ಇನ್ನು ಮಂಗಲ್ ಪಾಂಡೆ ಅವರು 3 ವರ್ಷ ಇರುವಾಗಲೇ ಅವರ ತಂದೆ ನಿಧನರಾಗ್ತಾರೆ. ಅವರ ತಂದೆ ರೈತರಾಗಿದ್ದರು. ಆ ಕಾಲದಲ್ಲಿ ಬರಗಾಲದ ಪರಿಣಾಮವಾಗಿ ಅವರ ತಂದೆ ನಿಧನ ಹೊಂದುತ್ತಾರೆ. ತುಂಬ ಕಷ್ಟದಲ್ಲಿ ಬೆಳೆದ ಮಂಗಲ್ ಪಾಂಡೆ 1849ರಲ್ಲಿ ತಮ್ಮ 22ನೇ ವಯಸ್ಸಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸಿಪಾಯಿಯಾಗಿ ಸೇರ್ತಾರೆ. ಆ ದಿನಗಳಲ್ಲಿ ಹೇಗಿತ್ತಂದರೆ ಬ್ರಿಟಿಷ್ ಸೇನೆಯಲ್ಲಿ ಭಾರತೀಯ ಸಿಪಾಯಿಗಳನ್ನು ತುಂಬ ಅಗೌರವದಿಂದ ನೋಡ್ತಿದ್ರು. ಬ್ರಿಟಿಷ್ ಸಿಪಾಯಿಗಳಿಗೆ ಹೋಲಿಸಿದರೆ ಭಾರತೀಯ ಸಿಪಾಯಿಗಳಿಗೆ ವೇತನ ಕೂಡ ತುಂಬ ಕಡಿಮೆ. ಯುದ್ಧಗಳಲ್ಲಿ ಹೋರಾಡಲು ಭಾರತ ದೇಶದಿಂದ ಬೇರೆ ಕಡೆಗೆ ಹೋಗಬೇಕಾಗಿತ್ತು. ಹಾಗೆ ಹಿಂದೂ ಸಂಸ್ಕೃತಿಯಾದ ಹಣೆಗೆ ತಿಲಕ ಇಡೋದು, ಗಡ್ಡ ಮೀಸೆ ಬೆಳೆಸೋದು ಕೂಡ ಸಂಪೂರ್ಣವಾಗಿ ನಿಷೇಧವಾಗಿತ್ತು. ಹಾಗೆ ದೇವನಾಗರಿ ಉರ್ದು ಲಿಪಿಗಳಲ್ಲಿ ಕ್ರೈಸ್ತ ಧರ್ಮ ಬೋಧನೆಗಳನ್ನು ಹಂಚಿ ಭಾರತೀಯ ಮನೋಧರ್ಮಗಳನ್ನು ಖಂಡಿಸುವ ಪ್ರಯತ್ನಗಳು ಕೂಡ ನಡೆದಿತ್ತಂತೆ. ಇದೆಲ್ಲವನ್ನು ಮೀರಿದ್ದು ಏನಂದರೆ ಆಗಷ್ಟೇ ಬಂದ ಎನ್ಫೀಲ್ಡ್ ಬಂದೂಕುಗಳು. ಈ ರಿಫಿಲ್ಸ್ನ್ನು ಸಿಪಾಯಿಗಳಿಗೆ ಕೊಟ್ಟು ಹೊಸ ಬಂದೂಕುಗಳಿಗೆ ತುಪಾಕಿ ಹಾಕುವ ಮೊದಲು ಅದನ್ನು ಬಾಯಿಂದ ಕಚ್ಚಿ ಮೇಲಿನ ಕವಚ ತೆಗಿಬೇಕಿತ್ತು. ಆ ಸಮಯದಲ್ಲಿ ಒಂದು ವದಂತಿ ಹಬ್ಬಿತ್ತು. ಏನಂದರೆ ಆ ತುಪಾಕಿಗಳಿಗೆ ಹಸು ಅಥವಾ ಹಂದಿಗಳ ದೇಹದ ಕೊಬ್ಬಿರುತ್ತಲ್ಲ, ಆ ಕೊಬ್ಬನ್ನು ಸವರಿದ್ದಾರೆ ಅನ್ನೋ ವದಂತಿ ಹಬ್ಬಿತ್ತು. ಇದರಿಂದ ಏನಾಯ್ತಂದರೆ ಭಾರತೀಯ ಸಿಪಾಯಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತೆ. ಆದ್ದರಿಂದ ಅವರೆಲ್ಲ ದಂಗೆ ಹೇಳ್ತಾರೆ. ಈ ದಂಗೆಗೆ ಪ್ರಮುಖ ಕಾರಣನೇ ಮೊದಲ ಬಾರಿಗೆ ಸಿಡಿದೆದ್ದ ಬೆಂಕಿ ಕಿಡಿಯೇ ನಮ್ಮ ಮಂಗಲ್ ಪಾಂಡೆ. 1857 ಮಾರ್ಚ್ 29ರಲ್ಲಿ ಬಂಗಾಳ ಪ್ರಾಂತ್ಯದ ಬಾರಕ್ಪುರ್ ಕಂಟೋನ್ಮೆಂಟ್ನಲ್ಲಿ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡು ಹಾರಿಸ್ತಾರೆ. ಆ ನಂತರದಲ್ಲಿ ಬ್ರಿಟಿಷರ ಮುಂದೆ ತಲೆ ಬಾಗಬಾರ್ದೆಂಬ ಒಂದೇ ಒಂದು ಉದ್ದೇಶದಿಂದ ತಮ್ಮನ್ನು ತಾವೇ ಕೊಂದುಕೊಳ್ಳಲು ಪ್ರಯತ್ನ ಮಾಡ್ತಾರೆ, ಅಂದರೆ ಆತ್ಮಹತ್ಯಾ ಪ್ರಯತ್ನ ಮಾಡ್ತಾರೆ. ಆದರೆ ಈ ಪ್ರಯತ್ನ ಸಂಪೂರ್ಣ ವಿಫಲವಾಗುತ್ತೆ. ಆಮೇಲೆ ಬ್ರಿಟಿಷರೇ ಅವ್ರನ್ನ ಗಲ್ಲಿಗೇರಿಸ್ತಾರೆ. ಈ ಒಂದು ಮಂಗಲ್ ಪಾಂಡೆಯನ್ನು ಗಲ್ಲಿಗೇರಿಸಲ್ವಾ, ಈ ಒಂದು ಘಟನೆಯೇ 1857ರಲ್ಲಿ ನಡೆದ ಸಿಪಾಯಿ ದಂಗೆಗೆ ಪ್ರಮುಖ ಕಾರಣ. ಅವರು ಬ್ರಿಟಿಷರ ವಿರುದ್ಧ ಮಾಡಿದ ಹೋರಾಟವೇ ಎಲ್ಲರಿಗೂ ಪ್ರೇರಣೆ. ಯಾವುದೇ ಒಂದು ಒಂದು ಬೆಂಕಿ ಉರಿಬೇಕಂದ್ರೆ ಒಂದು ಕಿಡಿ, ಒಂದು ಬೆಂಕಿಯ ಕಿಡಿ ಅವಶ್ಯಕತೆ. ಅದೇ ಥರ ಇಲ್ಲಿ ಮಂಗಲ್ ಪಾಂಡೆ ಅವರು ಮಾಡಿದ ಒಂದು ಹೋರಾಟವೇ 1857ರ ಸಿಪಾಯಿ ದಂಗೆಗೆ ಒಂದು ಬೆಂಕಿಯ ಕಿಡಿ. ಮೇ 10, 1857ರಂದು ಮೀರತ್ನಲ್ಲಿದ್ದ ಬಂಗಾಳ ತುಕಡಿಯಲ್ಲಿನ ಭಾರತದ ಸಿಪಾಯಿಗಳೆಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಬ್ರಿಟಿಷ್ ಅಧಿಕಾರಿಗಳ ಆದೇಶವನ್ನು ಸಾಮೂಹಿಕವಾಗಿ ಧಿಕ್ಕರಿಸಿ ದೆಹಲಿಯಲ್ಲಿ ಕವಾಯತ್ ಹೊರಟರು. ವಿವಿಧ ಪ್ರಾಂತದಲ್ಲಿನ ಸಿಪಾಯಿಗಳು ಕೂಡ ಇವರಿಗೆ ನೆರವು ನೀಡಿದರು. ಅವರೆಲ್ಲ ಸೇರಿ ಬಹದ್ದೂರ್ ಶಾ ಜಫರ್ ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು. ನಂತರ ನಾನಾ ಸಾಹೇಬ್ ಪೇಶ್ವೆ, ತಾಂತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವಧನ್ ಬೇಗಂ, ಹಜರತ್ ಮಹಲ್, ಬಿಹಾರದ ಕುನ್ವರ್ ಸಿಂಗ್, ಮೌಲಿ ಅಹಮದ್ದುಲ್ಲಾ ಇವರೆಲ್ಲರೂ ವಿವಿಧ ಪ್ರಾಂತ್ಯಗಳಲ್ಲಿ ದಂಗೆಯ ನೇತೃತ್ವ ವಹಿಸಿಕೊಂಡರು. ಉತ್ತರ ಪ್ರದೇಶದ ಬಹುತೇಕ ಹಳ್ಳಿಗಳು, ಪಟ್ಟಣಗಳು ದಂಗೆಯಲ್ಲಿ ಪಾಲ್ಗೊಂಡವು. ಉತ್ತರ ಪ್ರದೇಶ ಪ್ರಾಂತ್ಯದಲ್ಲೇ ಈ ಒಂದು ಘಟನೆಗಳೆಲ್ಲ ನಡೆದವು. ಬಂಗಾಳದಿಂದ ಬಿಹಾರ, ಒರಿಸ್ಸಾಗೂ ಸಮರದ ಜ್ವಾಲೆಗಳು ಹಬ್ಬಿದ್ದು. ಔರಂಗಾಬಾದ್, ಕೋಲಾಪುರ್, ಸತಾರ ಹಾಗೂ ನಾಗ್ಪುರ್ಗಳಲ್ಲೂ ಸಿಪಾಯಿಗಳು ದಂಗೆ ಎದ್ದರು. ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಥಮ ಕಿಚ್ಚನ್ನು ನೀಡಿದ ಮಂಗಲ್ ಪಾಂಡೆ ಚಿರಸ್ಮರಣೀಯರಾಗಿದ್ದಾರೆ. ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಥಮ ಕಿಚ್ಚನ್ನು ಹಚ್ಚಿದವರೇ ಮಂಗಲ್ ಪಾಂಡೆ. ಅವರನ್ನು ನಾವು ಎಷ್ಟೇ ದಿನಗಳು ಉರುಳಿದ್ರು, ಎಷ್ಟೇ ವರ್ಷಗಳು ಕಳೆದರು, ಮಂಗಲ್ ಪಾಂಡೆ ಎಂಬ ಸ್ವಾತಂತ್ರ್ಯ ಹೋರಾಟಗಾರನನ್ನು ನಾವು ಮರಿಬಾರ್ದು. ಒಂದ್ಸತಿ ಅವರಿಗೆ ನಮಸ್ಕರಿಸಿ ಈ ಒಂದು ಸೆಷನ್ನ ಪೂರ್ತಿ ಮಾಡ್ತಿದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಹಾಗೆ ಜೊತೆಗೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.